ಹಲೋ ಫ್ರೆಂಡ್ಸ್ ನಮಸ್ಕಾರ ಈ ವಿಡಿಯೋ ಆಡಿಯೋ ಆಗಿ ನಿಮಗೆ ಕೇಳಿ ಬರುತ್ತೆ ನಿಮಗೆಲ್ರಿಗೂ ಈ ಆಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಈ ವಿಡಿಯೋದಲ್ಲಿ ನಾನು ಒಂದು ಕ್ವೆಶನ್ಗೆ ಆನ್ಸರ್ ಮಾಡ್ತೀನಿ ಒಬ್ರು ಕೇಳಿದ್ದಾರೆ ಕ್ವೆಶನ್ ಏನು ಅಂತ ಅಂದರೆ ನಾನು ಜನರನ್ನ ನಂಬ್ತೀನಿ ಆದರೆ ನಂಬಿಕೆನ ಕೆಲವರು ಉಳಿಸ್ಕೊಳ್ಳೋದಿಲ್ಲ ಸೊ ಆ ಒಂದು ಟ್ರಸ್ಟ್ ಆ ನಂಬಿಕೆನ ಬ್ರೇಕ್ ಮಾಡ್ತಾರೆ ಆ ನಂಬಿಕೆನ ಬ್ರೇಕ್ ಮಾಡಿ ಆದಮೇಲೆ ಏನಾಗುತ್ತೆ ನನಗೆ ಬೇರೆ ಅವರ ಬಗ್ಗೆ ಒಂದು ವಿಶ್ವಾಸ ಕಮ್ಮಿ ಆಗುತ್ತೆ ಅವ್ರನ್ನ ನಂಬೋದಿಲ್ಲ ಮತ್ತೆ ಅವ್ರು ಒಳ್ಳೆಯವರಾಗಿದ್ರು ನಾನು ಅವ್ರನ್ನ ಸ್ವಲ್ಪ ಡೌಟ್ ಪಡೋಕೆ ಶುರು ಮಾಡ್ತೀನಿ ಏನಾದ್ರು ನನಗೆ ಕೆಟ್ಟದ್ದು ಮಾಡ್ತಾ ಇದ್ದಾರಾ ಅಂತ ಯೋಚನೆ ಮಾಡೋಕೆ ಶುರು ಮಾಡ್ತೀನಿ ಯಾಕೆ ಹೀಗೆ ನಡೀತಾ ಇದೆ ನನ್ನ ಲೈಫಲ್ಲಿ ನಾನು ಯಾಕೆ ಜನರನ್ನ ನಂಬ್ತೀನಿ ಜಾಸ್ತಿ ಹಾಗೆ ನಂಬಿದಾಗ ಮೋಸನೂ ಹೋಗ್ತೀನಿ ನನ್ನ ಲೈಫ್ನಲ್ಲಿ ಹೀಗೆ ಒಂಥರ ಚೈನ್ ರಿಯಾಕ್ಷನ್ ಆಗ್ತಾ ಇದೆ ಯಾಕೆ ಹೀಗೆ ಅಂತ ಒಬ್ರು ಕ್ವೆಶನ್ ಕೇಳಿದರು ನನಗೆ ಇದು ಬಹಳಷ್ಟು ಆ್ಯಪ್ ಆನ್ಸರ್ ಕೊಡಲೇಬೇಕು ಅನ್ನಿಸ್ತು ಯಾಕಂದರೆ ಇದು ಬಹಳಷ್ಟು ಒಳ್ಳೆಯ ಕ್ವೆಶನ್ ಅಂತ ನಾನು ಹೇಳ್ಬೋದು ಹೌದು ಎಲ್ರು ಲೈಫಲ್ಲೂ ಇದು ನಡೆಯುತ್ತೆ ಜನ ಜನನ್ನ ನಾವು ಒಂದೊಂದು ಸಲ ಯೂಸ್ ಮಾಡ್ಕೊಂಡು ಬಿಡ್ತೀವಿ ಜನರ ನಂಬಿಕೆನ ನಾವು ಒಂದೊಂದು ಸಲ ಕಳ್ಕೊಂಡು ಬಿಡ್ತೀವಿ ಹಾಗೆ ನಾವು ಒಬ್ರು ಟ್ರಸ್ಟ್ನ ಬ್ರೇಕ್ ಮಾಡ್ತೀವಿ ಜಾಸ್ತಿ ನಂಬ್ತೀವಿ ಜಾಸ್ತಿ ಮೋಸ ಹೋಗ್ತೀವಿ ಇವಾಗಂತೂ ಬಹಳಷ್ಟು ನಡೆಯುತ್ತೆ ಯಾಕೆ ಹೀಗೆ ನಡೆಯುತ್ತೆ ಆದರೆ ಕೆಲವ್ರ ಲೈಫಲ್ಲಿ ಹಾಗೆ ನಡೆಯೋದಿಲ್ಲ ಅವ್ರ ಲೈಫ್ ಖಂಡಿತವಾಗ್ಲೂ ಬಹಳಷ್ಟು ಸಂತೋಷದಲ್ಲಿ ತುಂಬಿರುತ್ತೆ ನಾವು ಯಾಕೆ ಹೀಗೆ ಅವ್ರ ಲೈಫಲ್ಲಿ ನಡೀತಾ ಇಲ್ಲ ಯಾಕೆ ಅವ್ರಿಗೆ ಜನ ಮೋಸ ಮಾಡ್ತಾ ಇಲ್ಲ ಅಂತ ಯೋಚನೆ ಮಾಡಿರ್ತೀವಿ ಇದು ನಾನು ಯೋಚನೆ ಮಾಡಿದ್ದೀನಿ ನನಗೆ ಜನ ಮೋಸ ಮಾಡ್ತಾ ಇದ್ದಾರೆ ಆದರೆ ಬೇರೆಯವ್ರಿಗೆ ಕೆಲವ್ರ ಜನಕ್ಕೆ ಯಾಕೆ ಹೀಗೆ ಮಾಡ್ತಾ ಇಲ್ಲ ನಾನು ಅಷ್ಟು ವೀಕ್ ಮೈಂಡೆಡ್ ಆಗಿಬಿಟ್ಟಿದ್ದೀನ ಅಂತ ನಾನು ಕೆಲವು ಸಲ ಯೋಚನೆ ಮಾಡಿದ್ದೀನಿ ಓಕೆ ನಿಮಗೆ ಆನ್ಸರ್ ಮಾಡ್ತೀನಿ ಕ್ವೆಶನ್ಗೆ ಏನಾಗುತ್ತೆ ಅಂದರೆ ನಾವು ಒಂದು ಸಲ ಈಗ ಪ್ರೊಫೆಷ್ನಲ್ ಲೈಫ್ ಹಾಗೆ ಪರ್ಸ್ನಲ್ ಲೈಫ್ ಅಂತ ಇದೆ ಪ್ರೊಫೆಷ್ನಲ್ ಲೈಫ್ ಅಂದರೆ ನೀವು ಎಲ್ಲೇ ಕೆಲಸ ಮಾಡ್ತಾ ಇದ್ದೀರಾ ಅಲ್ಲಿ ಹೇಗೆ ನಾವು ನಡ್ಕೊಳ್ತಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಈಗ ನಾವು ಪ್ರೊಫೆಷ್ನಲ್ ಲೈಫ್ ಅಂದರೆ ನೀವು ಎಲ್ಲೇ ಕೆಲಸ ಮಾಡ್ತಾ ಇದ್ದೀರಾ ಅಲ್ಲಿ ಹೋಗ್ಬಿಟ್ಟು ನೀವು ಪ್ರೀತಿನ ಹುಡುಕಿದ್ರೆ ಖಂಡಿತವಾಗ್ಲೂ ನೀವು ಮೋಸ ಹೋಗ್ತೀರಾ ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ ಈಗ ಒಬ್ಬರು ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು ಅವ್ರು ಏನು ಮಾಡ್ತಾರೆ ಈ ಬಿಸ್ನೆಸ್ ಮ್ಯಾನ್ ಆಗಿ ಒಬ್ಬರ ಜೊತೆ ಒಂದು ಪಾರ್ಟ್ನರ್ಶಿಪ್ ಶುರು ಮಾಡ್ತಾರೆ ಹಾಗೆ ಏನಾಗುತ್ತೆ ಒಂದು ಗೆಳೆತನ ಶುರು ಆಗುತ್ತೆ ಆ ಪಾರ್ಟ್ನರ್ಶಿಪ್ನಲ್ಲಿ ಸೊ ಇವರು ಹೊರಗಡೆ ಮೀಟ್ ಮಾಡ್ತಾರೆ ಹಾಗೆ ಕೆಲಸ ಆದಮೇಲೆ ಸ್ವಲ್ಪ ಹೀಗೆ ಜಾಸ್ತಿ ಓಡಾಡೋದು ಫ್ರೆಂಡ್ಶಿಪ್ನ ಬೆಳೆಸೋಕ್ಕೆ ಶುರು ಮಾಡ್ತಾರೆ ಈ ಬಿಸ್ನೆಸ್ ಮ್ಯಾನ್ ಹೀಗೆ ಆದಾಗ ಸಲಿಗೆ ತಾನಾಗ್ತಾನೆ ಬರುತ್ತೆ ಪ್ರೊಫೆಷ್ನಲ್ ಲೈಫ್ನಲ್ಲಿ ಅಂದರೆ ಈ ಬಿಸ್ನೆಸ್ ಮ್ಯಾನ್ ಲೈಫ್ನಲ್ಲಿ ಹೀಗೆ ಹೋಗ್ತಾ ಇರುವಾಗ ಏನಾಗುತ್ತೆ ಒಳ್ಳೆಯ ಜನರು ಇರ್ತಾರೆ ಕೆಟ್ಟ ಜನಗಳು ಇರ್ತಾರೆ ಕೆಟ್ಟ ಜನಗಳು ಇದನ್ನು ಅಡ್ವಾಂಟೇಜ್ ಆಗಿ ತೊಗೊಳ್ತಾರೆ ಅವ್ರೇನು ಮಾಡ್ತಾರೆ ಆ ನಂಬಿಕೆ ಬಿಸ್ನೆಸ್ ಮ್ಯಾನ್ ನಂಬಿದ್ದಾರೆ ನನಗಿಲ್ಲಿ ಪ್ರೀತಿ ಸಿಗುತ್ತೆ ಅಂತ ಆ ಪ್ರೀತಿನ ಅಡ್ವಾಂಟೇಜಾಗಿ ತಗೊಂಡು ನಿಮಗೆ ಮೋಸ ಮಾಡುವಂಥ ಸಾಧ್ಯತೆ ಇರುತ್ತೆ ಹಾಗೆ ಈ ಬಿಸ್ನೆಸ್ ಮ್ಯಾನ್ಗೂ ಮೋಸ ಮಾಡ್ತಾರೆ ಏಕೆಂದರೆ ಬಿಸ್ನೆಸ್ ಮ್ಯಾನ್ ಇಲ್ಲಿ ಪ್ರೀತಿನ ಹುಡುಕ್ತಾ ಇದ್ದಾರೆ ಪ್ರೊಫೆಷ್ನಲ್ ಲೈಫ್ನಲ್ಲಿ ಅದು ನಡೀದೇ ಇರುವಂಥ ವಿಷಯ ಯಾಕೆಂದರೆ ನೀವು ವ್ಯವಹಾರ ಮಾಡುವಾಗ ನೀವು ಪ್ರೀತಿನ ಎಕ್ಸ್ಪೆಕ್ಟ್ ಮಾಡಿದಾಗ ಆ ಪ್ರೀತಿನೇ ಅವರು ಬಾಣವಾಗಿಟ್ಕೊಂಡು ನಿಮಗೆ ತಿರುಗು ಬಾಣ ಕೊಟ್ಟು ನಿಮ್ಮ ದುಡ್ಡನ್ನೆಲ್ಲ ಅವರು ಖಂಡತವಾಗಲೂ ಲಾಸ್ ಮಾಡಿ ನಿಮ್ಮನ್ನು ಪಾಪರ್ ಮಾಡಿ ಹೋಗುವಂಥ ಎಷ್ಟು ಇನ್ಸಿಡೆಂಟ್ಸ್ ನಾವು ನೋಡಿದ್ದೀವಿ ಹೀಗೆ ಆಗತ್ತೆ ನಾವು ಯಾವಾಗ ಒಂದು ಲಾ ಲೈನ್ ಅಂತ ಹೇಳ್ತೀವಲ್ಲ ಡ್ರಾ ಒಂದು ಇಫ್ ಯು ಆರ್ ನಾಟ್ ಡ್ರಾಯಿಂಗ್ ಅ ಲೈನ್ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ನೀವು ಏನೇ ಆಗಿರ್ಬೋದು ನಿಮ್ಮ ಲೈಫ್ನಲ್ಲಿ ಒಂದು ಲೈನ್ ಹಾಕಬೇಕಾಗತ್ತೆ ಇದು ಮೀರಬಾರ್ದು ಅಂತ ನೀವು ಯಾವಾಗ ಒಂದು ಇದು ಬೌಂಡ್ರೀಸ್ ಪ್ರಾಪರಾಗಿ ಹೆಲ್ದಿ ಬೌಂಡ್ರೀಸ್ ಅಂತ ಹೇಳ್ತೀವಿ ಆರೋಗ್ಯವಾಗಿರುವಂಥ ಬೌಂಡ್ರೀಸ್ನ ನೀವು ನಿಮ್ಮ ಲೈಫ್ನಲ್ಲಿ ಹಾಕಿದಾಗ ನೀವು ಮೋಸ ಹೋಗೋದು ಇಲ್ಲ ಹಾಗೆ ಮೋಸ ಮಾಡಬೇಕು ಅನ್ಸೋದು ಇಲ್ಲ ಹಾಗೆ ನಾವು ಪರ್ಸ್ನಲ್ ಲೈಫ್ನಲ್ಲಿ ವ್ಯವಹಾರನ ಮಿಕ್ಸ್ ಮಾಡಿದಾಗ ಅಲ್ಲಿ ಮೋಸ ಹೋಗುವಂಥ ಸಾಧ್ಯತೆ ಇರುತ್ತೆ ಸೊ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ಯಾವ ಯಾವ ರಿಲೇಷನ್ಶಿಪ್ನಲ್ಲಿ ಯಾವ ಯಾವ ರೀತಿ ನಾನು ಇರಬೇಕು ಅನ್ನೋದು ಯಾವ ಯಾವ ರೆಸ್ಪಾನ್ಸಿಬಿಲಿಟೀಸ್ನ ನಾನು ಮಾಡಬೇಕು ಹಾಗೆ ನಡೆಸ್ಕೊಂಡು ಹೋಗಬೇಕು ಅಂತ ನೀವು ಅಸರ್ಟಿವ್ ಆಗಿರಬೇಕಾಗತ್ತೆ ಜಾಸ್ತಿ ನಂಬೋದನ್ನು ವೀಕ್ನೆಸ್ ಆಗಿ ಜನ ಯೂಸ್ ಮಾಡ್ಕೊಳ್ತಾರೆ ನೀವು ಜಾಸ್ತಿ ನಂಬೋದು ಜಾಸ್ತಿ ಪ್ರೀತಿ ತೋರ್ಸೋದು ಹೌದು ಪ್ರೀತಿ ತೋರಿಸಿ ಆದರೆ ಅತಿಯಾದಾಗೂ ಅಮೃತನೂ ವಿಷ ಆಗುತ್ತೆ ಅನ್ನೋದು ನೀವು ದಯವಿಟ್ಟು ನೆನಪಲ್ಲಿಟ್ಕೊಳ್ಳಿ ಸೊ ಇದರಿಂದ ಮೋಸ ಹೋಗ್ತೇವೆ ಹಾಗೆ ಪದೇ ಪದೇ ಮೋಸ ಹೋಗ್ತೇವೆ ಜನರು ನಮಗೆ ಮೋಸ ಮಾಡೋಕ್ಕೆ ಇದ್ದೇ ಇರ್ತಾರೆ ಎಲ್ಲ ಕಡೆ ಇರ್ತಾರೆ ಆದರೆ ನಾವು ಯಾವ ರೀತಿ ನಮ್ಮ ಲೈಫ್ನಲ್ಲಿ ನಾವು ಹೀರೋ ಆಗಿದ್ದೀವ ಅಥವಾ ಬೇರೆಯವ್ರಿಗೆ ನಮ್ಮ ಲೈಫ್ನ ಕೊಟ್ಬಿಟ್ಟು ನಾವು ಅವ್ರ ಹಿಂದೆ ಓಡಾಡ್ತಿದ್ದೀವ ಅಂತ ಯೋಚನೆ ಮಾಡಿ ಓಕೆ ನಿಮ್ಗೊಂದು ಒಳ್ಳೆ ಥಾಟ್ ಆಗಿದೆ ಈ ಕ್ವೆಶನ್ನಿಂದ ಯಾರೇ ಕೇಳಿರ್ಬೋದು ಈ ಕ್ವೆಶನ್ ಬೆಸ್ಟ್ ಕ್ವೆಶನ್ ಅಂತಲೇ ನಾನು ಹೇಳ್ತೇನೆ ಓಕೆ ನಾನು ಒಂದು ನಲ್ಲಿ ಪ್ರಾವೋಬ್ ಇದೆ ಅದನ್ನ ಹೇಳ್ತೀನಿ ದಯವಿಟ್ಟು ಕೇಳಿ ಹಾಗೆ ಟ್ರಾನ್ಸ್ಲೇಟ್ ಕೂಡ ಮಾಡ್ತೇನೆ ದೇ ಕೆ ನಾಟ್ ಟೇಕ್ ಅವೇ ಆರ್ ಸೆಲ್ಫ್ ರೆಸ್ಪೆಕ್ಟ್ ಇಫ್ ವಿ ಡೂ ನಾಟ್ ಗಿವ್ ಇಟ್ ಟು ದೆಮ್

ಖಂಡಿತವಾಗ್ಲೂ ನಮ್ಮ ನಮಗೆ ಕಾನ್ಸಿಕ್ವೆನ್ಸ್ ಪ್ರಾಬ್ಲಮ್ ಆಗೇ ಇರುತ್ತೆ ನಮ್ಮ ಒಂದು ಏನು ಹೇಳ್ತಾರೆ ಎಂಡಿಂಗ್ ಇರುತ್ತಲ್ಲ ಅದು ಪಾಸಿಟಿವ್ ಆಗಿರೋದಿಲ್ಲ ನಾವು ಯಾವಾಗ ಡಿಸಿಷನ್ಸ್ ಬೇರೆಯವ್ರಿಗೆ ಕೊಡ್ತೀವಿ ಅಲ್ಲಿ ನಾವು ಅರ್ಧ ಸೋತ್ವಿ ಅಂತ ಅರ್ಥ ನಿಮಗೆ ಅರ್ಥ ಆಗಬೇಕಾಗತ್ತೆ ಯಾವುದು ಸರಿ ಯಾವುದು ತಪ್ಪು ಹೇಗೆ ಇದ್ದರೆ ನಾನು ಸರಿ ಹೋಗುತ್ತೆ ಸಿಚ್ಯುವೇಶನ್ ತಕ್ಕನಾಗೆ ನಾವು ನಡ್ಕೊಳ್ಳೋದು ಮುಖ್ಯ ಆಗುತ್ತೆ ಒಂದೊಂದು ಸಲ ನಾವು ನಮಗಿಷ್ಟ ಇಲ್ಲದಿದ್ರೂ ಕೂಡ ಒಬ್ಬೊಬ್ಬರ ಹತ್ರ ನಿಷ್ಠೂರವಾಗಿ ಇರಬೇಕಾಗತ್ತೆ ನೀವು ವ್ಯ ವ್ಯವಹಾರದಲ್ಲಿ ಮಾತ್ರ ಬಹಳಷ್ಟು ಕಟ್ಟುನಿಟ್ಟಾಗಿರಬೇಕಾಗತ್ತೆ ನೀವು ಎಲ್ಲೇ ಕೆಲಸ ಇದ್ದೀರಾ ಅಲ್ಲಿ ಜಾಸ್ತಿ ಪ್ರೀತಿ ತೋರ್ಸೋಕ್ಕೆ ಹೋಗಬೇಡಿ ಯಾಕಂದರೆ ಅದು ಅಡ್ವಾಂಟೇಜ್ ಆಗಿ ತಗೊಳ್ಳುವಂಥ ಸಾಧ್ಯತೆ ಇರುತ್ತೆ ಇದನ್ನು ಪ್ರೀತಿನ ನೀವು ಮನೇಲಿ ಹುಡುಕಿ ಪ್ರೀತಿನ ನಿಮ್ಮ ಸ್ನೇಹಿತರಲ್ಲಿ ಹುಡುಕಿ ಹೀಗೆ ನೀವು ಮಾಡೋದ್ರಿಂದ ನಿಮಗೂ ಒಳ್ಳೆಯದಾಗತ್ತೆ ಹಾಗೆ ವರ್ಕ್ ಪ್ಲೇಸ್ನ ನೀವು ವರ್ಕ್ ಪ್ಲೇಸಾಗಿ ಇಡೋದು ಮುಖ್ಯವಾಗುತ್ತೆ ಹಾಗೆ ಜನರನ್ನ ಒಬ್ಸರ್ವ್ ಮಾಡಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಒಬ್ಸರ್ವೇಷನ್ ಬಹಳ ಮುಖ್ಯ ನೀವು ಎಷ್ಟು ಒಬ್ಸರ್ವ್ ಮಾಡ್ತಿರೋ ಜನನ ಅಷ್ಟು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಹಾಗೆ ನಮಗೆ ಒಂದೊಂದು ಸಲ ಕೆಲಸದಲ್ಲಿ ಒಳ್ಳೊಳ್ಳೆ ಜನಗಳನ್ನು ನಾವು ಮೀಟ್ ಮಾಡ್ತೇವೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಜಾಸ್ತಿ ಕನ್ಕ್ಲೂಷನ್ಗೆ ಬರಬೇಡಿ ಯಾವಾಗ ಹೊಸದಾಗಿ ನೀವೆಲ್ಲರೂ ಹೋದಾಗ ಹೊಸ ಜಾಗಕ್ಕೆ ಸೇರಿದಾಗ ಕೆಲ್ಸ್ ಕೆಲಸದಲ್ಲಿ ಎಲ್ಲರ ಜೊತೆನೂ ಪ್ರೀತಿಯಾಗಿರೋದು ಮುಖ್ಯ ಅಲ್ಲ ಎಲ್ಲರೂ ಒಬ್ಸರ್ವ್ ಮಾಡೋದು ಮುಖ್ಯ ಯಾವ ರೀತಿ ವ್ಯಕ್ತಿ ನಡ್ಕೊಳ್ತಾ ಇದ್ದಾರೆ ಈ ವ್ಯಕ್ತಿ ಜೊತೆ ಇದ್ದರೆ ನನಗೆ ಒಳ್ಳೇದಾಗತ್ತಾ ನನಗೆ ಗ್ರೋತ್ ಇದೆಯಾ ಅಂತ ಯೋಚನೆ ಮಾಡೋದು ಮುಖ್ಯ ಡಿಸಿಷನ್ನ ನೀವು ಒಬ್ಸರ್ವೇಷನ್ನಿಂದ ತಗೋಬೇಕಾಗತ್ತೆ ಸೊ ನೀವು ಇದನ್ನು ನಿಮ್ಮ ಡೈಲಿ ಲೈಫ್ನಲ್ಲಿ ಅಪ್ಲೈ ಮಾಡಿದಾಗ ಒಬ್ಸರ್ವ್ ಮಾಡೋದು ಖಂಡಿತವಾಗ್ಲೂ ನೀವು ಒಬ್ಬರಿಂದ ಮೋಸ ಹೋಗೋದಿಲ್ಲ ಎನಿಹಾವ್ ನಿಮಗೆ ಈ ಆಡಿಯೋ ಇಷ್ಟ ಆಗಿದ್ರೆ ಬೇರೆಯವ್ರ ಹತ್ರ ಶೇರ್ ಮಾಡಿ Uh, again, thanks a lot for listening to this audio. Namaskar.